ಇನ್ನು ಊರಿಗೆ ಹೋಗಲು ಹಣವಿಲ್ಲದೆ ದಂಪತಿ ಪರದಾಟ ದುಡ್ಡಿಲ್ಲ ಇವರ ಬಳಿ ಬಸ್ ಇದೆ ದುಡ್ಡಿಲ್ಲ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಮಕ್ಕಳ ಜೊತೆ ದಂಪತಿ ಅಲೆದಾಟ ನೋಡಿ ಒಂದು ಕಡೆ ಒಂದು ಸಲಹೆಯನ್ನು ಕೊಟ್ಟಿದ್ರು ಸಣ್ಣ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಬೇಡಿ ಆಮೇಲೆ ವಯಸ್ಸಾದವರನ್ನ ಕರ್ಕೊಂಡು ಹೋಗಬೇಡಿ ಓಕೆ ಅದರ ಅರ್ಥ ಏ ಮಕ್ಕಳನ್ನು ಕರ್ಕೊಂಡು ಬಂದ್ರು ಅಂತ ಹೇಳಿ ಎತ್ತಾಕೊಂಡು ಜೈಲಿಗೆ ಹಾಕೋದಲ್ಲ ಅಥವಾ ಒಳಗೆ ಹಾಕೋದಲ್ಲ ಅದೊಂದು ಸಲಹೆ ಆದರೆ ತಂದೆ ತಾಯಿ ಒಂದು ಮಗು ಇರುತ್ತೆ ಏನು ಮಾಡೋದು ಮಗುನ ಬಿಟ್ಬಿಡೋದಾ ಹಾಗಾಗಲ್ಲ ಅದೆಲ್ಲ ನಮಗೆ ಆ ಸಂದರ್ಭಕ್ಕೆ ಏನು ಹೊಳೆಯುತ್ತೆ ಅದನ್ನ ಮಾಡಬೇಕು ನೆನ್ನೆ ಕೂಡ ನಾನು ನೋಡಿದೀನಿ ನೋಡಿ ಕೆಲಸ ನೋಡಿ ಯಾದಗಿರಿಯ ಭೀಮಮ್ಮ ಸಿದ್ದಪ್ಪ ದಂಪತಿ ಪರದಾಟ ಯಾದಗಿರಿಯ ಭೀಮಮ್ಮ ಸಿದ್ದಪ್ಪ ದಂಪತಿ ಪರದಾಟ ಗಾಂಧಿ ಬಜಾರ್ ಬಳಿ ಗಾರೆ ಕೆಲಸ ಮಾಡ್ತಾ ಇದ್ದ ದಂಪತಿ ಈಗ ಎಲ್ಲಿಗೆ ಹೋಗಬೇಕಂತ ಅವರಿಗೆ ಓಕೆ ಈಗ 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 ಸುವರ್ಣ ನ್ಯೂಸ್ ವರದಿಗೆ ಸ್ಪಂದಿಸಿದ ಸಾರಿಗೆ ಸಿಬ್ಬಂದಿ ಆಮೇಲೆ ಒನ್ಸ್ ಅಗೇನ್ ನಾನು ಹೇಳ್ತೀನಿ ನಮಗೆ ಏನು ಕ್ರೆಡಿಟ್ ಕೊಡಬೇಡಿ ಏ ನಾವು ಮಾಡಿದ ನಂತರ ಬಂತು ಇದು ನಿಮ್ಮ ಕರ್ತವ್ಯ ಸರ್ ಅಧಿಕಾರಿಗಳಿಗೆ ಇಂಪ್ಯಾಕ್ಟ್ ಮಾಡೋದಕ್ಕೆ ನಮ್ಮತ್ರ ಬೇರೆ ಬೇಕಾದಷ್ಟು ಸುದ್ದಿಗಳಿದೆ ಇಂಪ್ಯಾಕ್ಟ್ ಇದು ಇಂಪ್ಯಾಕ್ಟ್ ಆಗಬೇಕಾಗಿರೋದಲ್ಲ ಇದು ಜವಾಬ್ದಾರಿ ನಿಮ್ಮದು ಅಧಿಕಾರಿಗಳದು ಮುಖ್ಯ ಸಂಚಾರ ವ್ಯವಸ್ಥಾಪಕ ಪ್ರಭಾಕರ್ ರೆಡ್ಡಿ ವ್ಯವಸ್ಥೆಯನ್ನು ಮಾಡಿದ್ದಾರೆ ಏನು ನೀವು ವ್ಯವಸ್ಥೆಯನ್ನು ಮಾಡೋದು ನೀವೇನು ಮನೆಯಿಂದ ತಂದು ಮಾಡ್ತೀರೇನ್ರಿ ಒಳ್ಳೆ ಕಥೆ ಆಯ್ತಲ್ಲ ನಿಮ್ದು ಹೆಂಗಿದೆ ಅಂತಂದ್ರೆ ಎಲ್ಲ ಬಸ್ಗಳನ್ನು ಕಂಡಕ್ಟರ್ ಡ್ರೈವರ್ಗಳನ್ನು ಊಟ ಮಾಡಿಸ್ಬಿಟ್ಟು ಆಮೇಲೆ ಅವರಿಗೆ ಒಂದು ಹೊಸ ಶರ್ಟ್ ಪ್ಯಾಂಟು ಕೊಡಿಸ್ಬಿಟ್ಟು ಹೋಗ್ರಪ್ಪ ತಗೊಂಡು ಹೋಗಿ ಬಿಟ್ಬಿಡ್ರಪ್ಪ ಹಂಗೇನಲ್ಲ ನಿಮಗೆ ಸಂಬಳ ಬರುತ್ತೆ ಅಧಿಕಾರಿಗೆ ಅಧಿಕಾರಿಗೂ ಸಂಬಳ ಬರುತ್ತೆ ನೀವು ನಿಮ್ಮ ಟಿಎ ಡಿಎ ಪಿಎ ಎಲ್ಲ ಸಿಗುತ್ತೆ ನಿಮಗೆ ನೀವು ನೆನ್ನೆ ರಾತ್ರಿಯಿಂದ ಪ್ಲಾನ್ ಮಾಡ್ಬೇಕು ತಾನೆ ಈ ಮಕ್ಕಳನ್ನೆಲ್ಲ ಇಟ್ಕೊಂಡು ನಿಮಗೆ ಮಕ್ಕಳು ಇಲ್ವೇನ್ರಿ ಸಣ್ಣ ಸಣ್ಣ ಮಕ್ಕಳು ನಿಮ್ಮ ಜವಾಬ್ದಾರಿ ಬೆಳಗಿಂದ ಪ್ಲಾನ್ ಮಾಡಬೇಕಾಗಿತ್ತು ನಿಮಗೆ ಪ್ಲಾನ್ ಮಾಡೋಕಾಗೋದಿಲ್ಲ ಅಂತಂದ್ರೆ ಬನ್ನಿ ನಾವು ಪ್ಲಾನ್ ಮಾಡ್ಕೊಡ್ತೀವಿ ಖಂಡಿತವಾಗಿ ಹೇಳ್ತೀನಿ ನಾನು ಬೇಕಿದ್ರೆ ಪ್ಲಾನ್ ಮಾಡ್ಕೊಡ್ತೀನಿ ನಾನು ನಿಮಗೆ ಆಲ್ಟರ್ನೇಟಿವ್ ಡೇಸ್ ಮಾಡಿ ಸರ್ ನಿಮಗೆ ಆಗೋದಿಲ್ಲ ಅಂತಂದ್ರೆ ಆಲ್ಟರ್ನೇಟಿವ್ ಡೇಸ್ ಮಾಡಿ ಆಲ್ಟರ್ನೇಟಿವ್ ಡೇಸ್ ದೂರ ಹೋಗುವಂತ ಬಸ್ಗಳಿಗೆ ನಿಮಗೆ 7 ಟು 7 ಪ್ಲಾನ್ ಮಾಡಿದ್ರೆ ಒಂದು ಹೊಸ ಬೋರ್ಡ್ ಹಾಕಿ ವಿಶೇಷ ರಿಯಾಯಿತಿ ಅಥವಾ ಏನೋ ಒಂದು ಹಾಕಿ ಅದಕ್ಕೊಂದು ಕೋಡ್ ವರ್ಡ್ ಮಾಡಿ ಈ ಬಸ್ ತಲುಪುವಾಗ ರಾತ್ರಿ 10 ಗಂಟೆ ಆಗುತ್ತೆ ಬಿಟ್ಬಿಡಿ ಅಂತ ಮಾಡಿ ಅವರಿಗೆ ಬಿಟ್ಬಿಡಿ ಅಂತ ಮಾಡಿ ಅಲ್ಲಿ ಅವರು ತಲುಪಿದಾಗ ಬಸ್ ಸ್ಟ್ಯಾಂಡ್ ಗೆ ತಲುಪಿದಾಗ ಗುಲ್ಬರ್ಗಾ ಬಸ್ ಸ್ಟ್ಯಾಂಡ್ ಗೆ ತಲುಪಿದಾಗ ಕಲಬುರಗಿ ಬಸ್ ಸ್ಟ್ಯಾಂಡ್ ಗೆ ತಲುಪಿದಾಗ ಅಲ್ಲಿ ಒಂದು ಲೋಕಲ್ ಬಸ್ ಅಥವಾ 4 ಗಾಡಿ ಮಾಡಿಡಿ ಎಲ್ಲಿಗೆ ಹೋಗಬೇಕು ಎಲ್ಲಿಗೆ ಹೋಗಬೇಕು ಎಲ್ಲಿಗೆ ಹೋಗಬೇಕು ಕೇಳಿ ಕಳಿಸಿ ಅವರನ್ನ ಯಾಕೆ ಓಟ್ ಹಾಕ್ಲಿಕ್ಕೆ ಆಗೋ ಕರ್ಸಕ್ಕಾಗಲ್ವಾ ಬಾಮ್ಮ ರಾಮ್ಮ ಎಲ್ಲ ಕರೆಸಿಲ್ವಾ ನೀವು ಯಾರ್ಯಾರು ಕೆಲಸ ಮಾಡೋರನ್ನ ಕರೆಸಿಲ್ವಾ ನೀವು ಈಗ ನಾನು ಪ್ಲಾನ್ ಮಾಡ್ತೀರಿ ಬೇಕಿದ್ರೆ ನಾನು ಪ್ಲಾನ್ ಮಾಡ್ಕೊಡ್ತೀನಿ ನಿಮಗೆ ಗುಲ್ಬರ್ಗ ಬಿಜಾಪುರ ದೂರದ ಪ್ಲೇಸ್ಗಳಿಗೆ ಸಂಜೆ 7 ಗಂಟೆ ಒಳಗೆ ತಲುಪಬೇಕು ಅಂತಿದೆಯಲ್ಲ ಕೆಲವು 4 ಗಾಡಿಗಳನ್ನು ಒಂದು 25 ಗಾಡಿಗಳನ್ನು ವಿಶೇಷ ಸ್ಟಿಕ್ಕರ್ ಹಾಕಿ ಮೇಲ್ಗಡೆ ಇದು ಸ್ಪೆಷಲ್ ಬಸ್ 7 ಗಂಟೆ ಒಳಗೆ ತಲುಪಕ್ಕೆ ಆಗೋದಿಲ್ಲ 10 ಗಂಟೆ ಟ್ರಾವೆಲ್ ಸಾಕ ಜರ್ನಿ ಸಾಕಾಗೋದಿಲ್ಲ ಇದು 14 ಗಂಟೆ ಬೇಕು 12 ಗಂಟೆ ಬೇಕು ಹಾಗಾಗಿ ಇದನ್ನೆಲ್ಲ ತಡಿಬೇಡಿ ಅದನ್ನು ಎಲ್ಲರಿಗೂ ಹೇಳಿ ಸಂಬಂಧಪಟ್ಟವರಿಗೆ 10 ಗಂಟೆಗೆ ಬರುತ್ತೆ ಗುಲ್ಬರ್ಗ ಅಥವಾ ಸಂಬಂಧಪಟ್ಟ ಪ್ಲೇಸ್ಗೆ ಅಲ್ಲಿ ನಿಮ್ಮ ಗಾಡಿ ರೆಡಿ ಮಾಡಿ ಇಟ್ಕೊಳ್ಳಿ ಎಷ್ಟು ಜನ ಇಳಿತಾರೆ ಒಂದು ಬಸ್ನಿಂದ ಮ್ಯಾಕ್ಸಿಮಮ್ 30 ಕೇಳಿ ಅವರಿಗೆ ವಾಟ್ ಇಸ್ ದಿಸ್ ಯಾರ್ ಓಕೆ ಒಂದು ಫ್ಯಾಮಿಲಿ ಜೊತೆ ನೋಡಿ ಈಗ ಬಂದು ನೀವು ಮಾತಾಡ್ತಾ ಇದ್ದೀರಿ ರಾತ್ರಿ ಎಲ್ಲ ಏನು ಮಾಡ್ತಾ ಇದ್ದೀರಿ ನೀವು 7 to 7 ಅಂಗಡಿಗಳಿಗೆ ಬಂದು ನಿಮಗೆ ಬಂದಿಲ್ಲ 7 to 7 ನಿನ್ನೆ ರಾತ್ರಿ ಊಟ ಮಾಡಿಲ್ಲ ನಾವೆಲ್ಲ ಬಂದು ಅಂತಂದ್ಬಿಟ್ಟು ಊಟ ಮಾಡಿಲ್ವ ಮಾಡಿದೀವಿ ತಾನೆ ಕೆಲಸ ಯಾವ ಟೈಮ್ ಅಲ್ಲಾದರೂ ನಿಮ್ಮ ಜವಾಬ್ದಾರಿ ಈ ಸಂದರ್ಭದಲ್ಲಿ ನೋಡಿ ಆ ಫ್ಯಾಮಿಲಿ ಜೊತೆ ಮಾತಾಡ್ತಾ ಇದ್ದಾರೆ ಚಿಟ್ ಚಾಟ್ ಮಾಡಿದ್ದಾರೆ ಅವರನ್ನು ಮಾತಾಡಿಸಿದ್ರೆ ನಮ್ಮ ಪ್ರತಿನಿಧಿ ಇದೆ ಬನ್ನಿ ಕೇಳೋಣ ಎಂಟಿಸಿ ಕೆಎಸ್ಆರ್ಟಿಸಿ ಬಸ್ ಸಂಚಾರ ಆರಂಭ ಆಗಿದೆ ಈ ಮಧ್ಯೆ ಜನರು ಕೂಡ ಬಸ್ಗಳಿಗಾಗಿ ಪರದಾಡ್ತಾ ಇರುವಂತಹ ದೃಶ್ಯಗಳು ಕಣ್ಣಿಗೆ ಸಾಮಾನ್ಯವಾಗಿ ಕಾಣಿಸ್ತಾ ಇದೆ ಈ ಮಧ್ಯೆ ಟಿಕೆಟ್ಗೂ ದುಡ್ಡಿಲ್ಲದೆ ದಂಪತಿಗಳು ತಮ್ಮ ಮಕ್ಕಳ ಜೊತೆ ಪರದಾಡ್ತಾ ಇರುವಂತಹ ಚಿತ್ರಣ ಕೂಡ ಮೆಜೆಸ್ಟಿಕ್ ನಲ್ಲಿ ಇರುವಂತದ್ದು ಸೋ ಇಬ್ರು ಮಕ್ಕಳಿದ್ದಾರೆ ಹಾಗೆ ಇಬ್ರು ದಂಪತಿ ಟಿಕೆಟ್ ಗೆ ಕೂಡ ಹಣ ಇಲ್ಲದೆ ಮೆಜೆಸ್ಟಿಕ್ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣಕ್ಕೆ ಬಂದಿದ್ದಾರೆ ಸೋ ಮಾತಾಡ್ಸೋಣ ಮೇಡಂ ಎಲ್ಲಿ ಯಾವ ಕಡೆಯಿಂದ ಬಂದ್ರಿ ಯಾವ ಏರಿಯಾದಿಂದ ಕೆಲಸ ಮಾಡೋರು ಸರ್ ಅವರು ಪೇಮೆಂಟ್ ಕೊಡ್ಲಿಲ್ಲ 2 ತಿಂಗಳು ತಾನೆ ಕೆಲಸ ಮಾಡಿದ್ವಿ ಊಟಕ್ಕೂ ಫ್ರೀ ಆಯ್ತು ಸರ್ ಅದಕ್ಕೆ ಬಂದ್ಬಿಟ್ಟಿವಿ ಸರ್ ನಾವು ಎಲ್ಲಿ ಯಾವ ಏರಿಯಾದಲ್ಲಿ ಗಾಂಧಿ ಬಜಾರ್ದ ಬಸವಣ್ಣ ಗುಡಿ ಹತ್ರ ಇದ್ವಿ ಸರ್ ಯಾರು ಯಾರು ಅದು ಕೆಲಸ ಮಾಡಿಸ್ಕೊಂಡು ದುಡ್ಡು ಕೊಡದೆ ಇರೋರು ಮೇಸ್ತ್ರಿಗೂ ಗೊತ್ತಿಲ್ಲ ಸರ್ ಕೆಲಸ ಮಾಡ್ಕೊಂಡು ಇದ್ದೀವಿ ಸರ್ ಇವಾಗ ಒಂದು ವಾರ 2 ವಾರದಿಂದ ಇದ್ವಿ ಸರ್ ಈಗ ಬಸ್ಸಿಗೆ ಹೋಗೋಕೆ ಚಾರ್ಜಸ್ ಇಲ್ಲ ಹೇಗೆ ಹೋಗ್ತೀರಿ ಊರಿಗೆ ಏನು ಮಾಡೋದು ಸರ್ ತುಂಬಾ ಕಷ್ಟ ಆಗಿದೆ ಇವಾಗ ಎಲ್ಲನ ಕೆಲಸ ಮಾಡೋಣ ಅಂದ್ರೆ ಕೆಲಸನೇ ಇಲ್ಲ ಸರ್
ಇಲ್ಲ ಕರ್ನಾಟಕ ರಾಜ್ಯ ಒಂದು ಎಕ್ಸೆಪ್ಷನಲ್ ಕೇಸ್ ಮಾನವೀಯತೆಯ ದೃಷ್ಟಿಯಿಂದ ಕಳಿಸ್ಕೊಟ್ಟಿದ್ದೀವಿ ಅದರ ನಾಲ್ಕು ಅಂದರೆ ಇಬ್ಬ ದಂಪತಿಗಳು ಮತ್ತು ಇಬ್ಬರು ಮಕ್ಕಳು ಬಂದಿದ್ದರು ಅವ್ರ ಹತ್ರ ಹೋಗ್ಲಿಕ್ಕೆ ಊರಿಗೆ ಹೋಗ್ಲಿಕ್ಕೆ ಹಣ ಇಲ್ಲ ಅಂತ ಕಂಡು ಬಂದಾಗ ಅವ್ರು ನಿಂದ ಕರೆಸೋ ಸರಿ ಹೋಗಲ್ಲ ನಾವು ನಮ್ಮ ಕಾನೂನಿನ ಪ್ರಕಾರ ಟಿಕೆಟ್ ಹಣ ಪಡೆದು ಟಿಕೆಟ್ ಕಳಿಸುವಂಥ ವ್ಯವಸ್ಥೆ ಆದರೂ ಮಾನವೀಯತೆಯ ದೃಷ್ಟಿಯಿಂದ ಸಂಸ್ಥೆಯ ವತಿಯಿಂದನೇ ಅವ್ರನ್ನ ಕಳಿಸ್ಕೊಡ್ಲಿಕ್ಕೆ ವ್ಯವಸ್ಥೆ ಮಾಡಿದ್ವಿ ಈಗೇನು ಅನಿಸುತ್ತೆ ಅಂದರೆ ಮನುಷ್ಯನಿಗೆ ಮಾನವೀಯತೆ ಭಾಳ ಮುಖ್ಯ ಎಲ್ಲವಕ್ಕಿಂತ ಅವ್ರು ನೋಡಿದಾಗ ನನಗೆ ಅನಿಸ್ತು ಅಟ್ಲೀಸ್ಟ್ ಪ್ರಯಾಣ ಮಾಡಲಿಕ್ಕೆ ದುಡ್ಡು ಇಲ್ದಿರೋರು ಇಲ್ಲಿಗೆ ಬಂದಿದ್ದಾರೆ ಅವ್ರು ಹಿಂದೆ ಕಳಿಸೋದು ಸರಿ ಹೋಗಲ್ಲ ಹಿಂದೆ ಕಳಿಸಿದ್ರೆ ಅವ್ರಿಗೆ ದುಡ್ಡು ಎಲ್ಲಿ ಸಿಗುತ್ತೆ ಈ ಉದ್ದೇಶದಿಂದ ಸಂಸ್ಥೆ ವತಿಯಿಂದ ಇವ್ರಿಗೆ ಕಳಿಸುವಂಥ ವ್ಯವಸ್ಥೆ ನಾವು ಮಾಡಿದ್ವಿ ಇಲ್ಲ ನಿಜವಾಗಿ ಇದು ಒಂದು ಒಳ್ಳೆಯ ವಿಷಯ ಯಾಕಂದರೆ ದುಡ್ಡಿದ್ದವ್ರಿಗೆ ಹೆಲ್ಪ್ ಮಾಡೋಕ್ಕೆ ಸಾವಿರ ಜನ ಇರ್ತಾರೆ ಆದರೆ ಏನು ಪ್ರಯಾಣ ಮಾಡಲಿಕ್ಕೆ ಪ್ರಯಾಣ ದರನೇ ಇಲ್ದಿರುವಂಥ ಜನಗಳಿಗೆ ನಿಜವಾಗ್ಲೂ ಹೆಲ್ಪ್ ಮಾಡೋದು ಒಳ್ಳೆ ಕೆಲಸ ಇದು ಸುವರ್ಣ ನ್ಯೂಸ್ನಿಂದ ಒಳ್ಳೆ ಕೆಲಸ.